ಕೋವಿಡ್-19 ಮಹಾಮಾರಿ ಇಡೀ ವಿಶ್ವದಲ್ಲೇ ಅಟ್ಟಹಾಸ ಮೆರೆತಾ ಇದೆ. ಭಾರತದಲ್ಲಿಯೂ 10 ಜನ ಸಾವಿಗೀಡಾಗಿದ್ದಾರೆ, ಇನ್ನೂ ಸಾಕಷ್ಟು ಜನ ಸೋಂಕಿತರಿದ್ದಾರೆ. ದಿನೇ ದಿನೇ ವೈರಸ್ನ ಸೋಂಕು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದೇ ಕಾರಣದಿಂದ ಕಿಲ್ಲರ್ ಕೊರೋನಾನನ್ನು ಕಿಲ್ ಮಾಡುವ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಾರಿಗೊಳಿಸ್ತಾ ಇದೆ. ರಾಜ್ಯದಂತ 144 ಕಲಂ ಜಾರಿಯಲ್ಲಿದ್ರೂ ಕೂಡ ಕೆಲ ಪುಂಡ ಪೋಕರಿಗಳು ಮನೆಯಿಂದ ಹೊರಬರ್ತಾ ಇದ್ದಾರೆ. ಎಲ್ಲೆಡೆ ಲಾಠಿ ಚಾರ್ಜ್ ಮಾಡುವ ಮೂಲಕ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಪೊಲೀಸರು ಶ್ರಮ ವಹಿಸ್ತಾ ಇದ್ದು, ವಿಜಯಪುರ ಜಿಲ್ಲೆ ಚರ್ಚಾಣ ತಾಲೂಕಿನಲ್ಲಿಯೂ ಕೂಡ ಈ ಪುಂಡ ಪೋಕರಿಗಳು ಲಾಠಿ ರುಚಿ ತೋರಿಸಿ ಮನೆ ಮರಳಿದ್ದಾರೆ. ಎಲ್ಲರೂ ಸಹಕರಿಸಬೇಕು, ಯಾಕಂದ್ರೆ ಚಡ್ಕದಾಗ ಇನ್ನು ಯಾರು ಯಾರಿಗೂ ಬಂದಿಲ್ಲ, ಚಡ್ಕದಲ್ಲಿ ಯಾರಿಗೂ ವೈರಸ್ ಬಂದಿಲ್ಲ. ನಿಮ್ಮ ಊರಿಂದ ಯಾರನ್ನು ಕರ್ಕೊಬೇಡ್ರಿ, ಮತ್ತೆ ಅವರಿಗೂ ಯಾರು ಹೋಗ್ಬೇಡ್ರಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಇದೊಂದು ಒಳ್ಳೆ ಬೆಳವಣಿಗೆ, ಕರ್ನಾಟಕದಂತೆ ಲಾಕ್ಔಟ್ ಮಾಡೋದು ಇದೊಂದು ಒಳ್ಳೆ ಬೆಳವಣಿಗೆ. ಜನರಿಂದ ಜನರ ಸಂಪರ್ಕ ಕಡಿತಗೊಳಿಸೋದು ಇದೊಂದು ಒಳ್ಳೆ ಬೆಳವಣಿಗೆ. ಚೈನ್ ಸಿಸ್ಟಮ್ ಅಂತೂ ಪೂರಾ ಸಂಪೂರ್ಣ ಸಾಂಕ್ರಾಮಿಕ ರೋಗ ಹರಡುವುದೇ ಇಲ್ಲ. ಜನರು ಒಟ್ಟ ರೋಡ್ ಮ್ಯಾಗೆ ತಿರುಗಾಡಲಾರದೆ ಮನ್ಯಾಗ ಕೂತು ಮನೆಯಲ್ಲಿ 8-9 ದಿನ ಸರ್ಕಾರ ಹೇಳಿದ ಆದೇಶ ಪಾಲಿಸ್ಕೊತಿದ್ರೆ ಭಾಳ ಚಲೋ, ರೋಗ ಒಟ್ಟ ಕಮ್ಮಿ ಆಗಿಬಿಡ್ತದೆ. ಆದಷ್ಟು ಜನರು ಮನೆಯಾಗ ಕುಂತು ಕಡೆ ಕಡೆ ಹೊರ ತಿರುಗಾಡಲಾರದೆ ಯಾರ ಸಂಗಡ ಸಂಪರ್ಕ ಮಾಡಲಾರದೆ ಇದ್ರಂತೂ ಭಾಳ ಒಳ್ಳೆಯದು. ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ, ಹಾಂ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ವ್ಯಾಪಾರಸ್ಥರ ಪರವಾಗಿನೂ, ನಾನು ಒಬ್ಬ ವ್ಯಾಪಾರಿ ಇದ್ದೀನಿ ರೀ, ವ್ಯಾಪಾರಸ್ಥರ ಪರವಾಗಿನೂ ನಾವು ಸಹಕಾರ ಕೊಟ್ಟಿವೆಲ್ಲ, ಸ್ವಇಚ್ಛೆಯಿಂದ ಎಲ್ಲ ಬಂದ್ ಮಾಡಿ. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.